ಇವತ್ತು ಏನ್ ಮಾಡ್ತಾ ಇದೀವಪ್ಪ ಅಂತ ಹೇಳಿದ್ರೆ, ನಾವು ಇವಾಗ ನೆಕ್ಸ್ಟ್ ಇಲ್ಲಿಂದ ಹೋಗಿ ಸಿಟಿ ಸೆಂಟರ್ಗೆ ಹೋಗೋಣ. ಸಿಟಿ ಸೆಂಟರ್ಗೆ ಹೋಗಿ ಅಲ್ಲಿ ನಿಮ್ಗೆ ಯಾವ ತರ ಮಾಡರ್ನ್ ಜನಗಳಿದ್ದಾರೆ ಅವ್ರನ್ನ ನೋಡೋಣ, ಅಂಡ್ ಅವ್ರನ್ನ ಮೀಟ್ ಆಗೋಣ. ಸೊ ನೀವೇನಾದ್ರೂ ಇಸ್ರೇಲಲ್ಲಿ ಇದ್ದೀರಾ ಅಂಡ್ ಜೆರುಸಲಮಲ್ಲಿ ಏನಾದರೂ ಇದ್ದೀರಾ ಅಂತ ಹೇಳಿದ್ರೆ, ಸೊ ನೀವು ಎಲ್ಲಾದರೂ ಹೋಗ್ಬೇಕಂತ ಹೇಳಿದ್ರೆ ಆರಾಮಾಗಿ ಇಲ್ಲಿ ಡೆಮಸ್ಕಸ್ ಗೇಟಿಗೆ ಬಂದರೆ ಸಾಕು, ನಿಮಗೆ ಆರಾಮಾಗಿ ನಿಮಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋಕ್ಕೆ ಟ್ರಾನ್ಸ್ಪೋರ್ಟ್ಗಳು ಆರಾಮಾಗಿ ಸಿಗುತ್ತವೆ. ಸೊ ನೋಡ್ಬೋದು ಇದು ಒಂದು ಸಿಟಿ ಸೆಂಟರ್ ಅಂತ ಇದ್ದಂಗೆ. ಸೊ ಇಲ್ಲಿಂದ ನಿಮಗೆ ಆರಾಮಾಗಿ ಎಲ್ಲ ಬಸ್ಗಳು, ಟ್ರ್ಯಾಮ್ಗಳು, ಕ್ಯಾಬ್ಗಳು ಇಲ್ಲಿಂದನೇ ಸಿಗ್ತವೆ. ಸೊ ನೀವು ಎಲ್ಲೂ ಹೋಗೋದು ಅವಶ್ಯಕತೆ ಇಲ್ಲ ಗುರು, ಆರಾಮಾಗಿ ನಿಮ್ಮ ಹೋಟೆಲಿಂದ ಹೊರಗಡೆ ಬನ್ನಿ. ಈ ಥರ ಸ್ಟೇಷನ್ ಇರುತ್ತೆ ಆ್ಯಂಡ್ ಅಲ್ಲಿ ಮುಂದೆ ನೀವು ನೋಡ್ಬೋದು ಅಲೆಕ್ಸಾ ಮಾಸ್ಕ್ ಕಾಣ್ತಾ ಇದೆ ನಮಗೆ. ಇದು ಒಂದು ಟ್ರ್ಯಾಮ್ ಸ್ಟೇಷನ್ದು ವೇ ಇದು ನೋಡ್ಬೋದು, ಆ ಕಡೆ ಈ ಕಡೆ ಟ್ರ್ಯಾಮ್ಗಳು ಹೋಗ್ತಾ ಇರ್ತವೆ ಇಲ್ಲಿಂದ. ಸೊ ಆಲ್ಮೋಸ್ಟ್ ಜನಗಳು ಇಲ್ಲಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಸ್ಕೂಟರ್ ಯೂಸ್ ಮಾಡ್ತಾರೆ. ಸೊ ಅಲ್ಲಿ ನೋಡ್ಬೋದು ಎಲ್ಲಾದ್ರೂ ಜನಗಳು ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗ್ಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ ಎಲೆಕ್ಟ್ರಿಕಲ್ ಸ್ಕೂಟರ್ಗಳನ್ನ ಯೂಸ್ ಮಾಡ್ತಾರೆ. ಡೆಮಸ್ಕಸ್ ಗೇಟಿನ ಮೆಟ್ರೋ ಸ್ಟೇಷನ್ನ ಸ್ಟಾಪ್ ಇದು. ಸೊ ಇಲ್ಲಿಂದ ನಿಮಗೆ ಆರಾಮಾಗಿ ಬೇರೆ ಬೇರೆ ಕಡೆ ಹೋಗೋಕ್ಕೆ ಟ್ರ್ಯಾಮ್ಗಳು ಸಿಗ್ತವೆ. ನೋಡ್ಬೋದು ಇದು ಎಲ್ಲ ಖಾಲಿ ಹೊಡಿತಾ ಇದೆ ಇವಾಗ. ಸೊ ಇವಾಗ ಪೀಕ್ ಅವರ್ ಅಲ್ಲ, ಜನಗಳು ಇವಾಗ ಟ್ರಾವೆಲ್ ಮಾಡೋಂಗಿಲ್ಲ. ಟ್ರಾನ್ಸ್ಪೋರ್ಟ್ ಕಾರ್ಡ್ನ ಬೈ ಮಾಡ್ಬೋದು ಇಲ್ಲಿ. ಸೊ ನೋಡ್ಬೋದು ಈ ಥರ ಮಷಿನ್ ಇರುತ್ತೆ, ನಿಮ್ದು ಆರಾಮಾಗಿ ಒಂದು ವೀಸಾ ಕಾರ್ಡ್ ATM ಕಾರ್ಡಿಂದ ಆರಾಮಾಗಿ ಬೈ ಮಾಡ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ಕಾರ್ಡ್ ತೊಗೊಳಕ್ಕೆ 5 shekel ಏನೋ ಚಾರ್ಜ್ ಮಾಡ್ತಾರೆ. 5 shekel ಅಂತ ಹೇಳಿದ್ರೆ ಇಂಡಿಯನ್ ರುಪೀಸಲ್ಲಿ 115 rupees ಆಗುತ್ತೆ. ಸೊ 115 rupees ಒಂದು ಗಾಡಿಗೆ ತೊಗೊಂತಾರೆ. ಆಮೇಲೆ ನೀವು ಎಷ್ಟಾದರೂ ಲೋಡ್ ಮಾಡ್ಕೋಬೋದು, ಲೋಡ್ ಮಾಡಿ ನಿಮಗೆ ಪರ್ ಹೆಡ್ ಪರ್ ಟ್ರಾವೆಲ್ ಪರ್ ಟ್ರಿಪ್ಪು ನಿಮಗೆ ಈ ಥರ ಕಟ್ಟಾಗುತ್ತೆ. ಸೊ ಆ ಕಾರ್ಡ್ ತೊಗೊಂಡು ನೀವು ಟ್ರೈನ್ ಮೆಟ್ರೋಲ್ಲಿ ಯೂಸ್ ಮಾಡ್ಬೋದು, ಬಸ್ಸಲ್ಲಿ ಯೂಸ್ ಮಾಡ್ಬೋದು, ಟ್ರೈನಲ್ಲಿ ಯೂಸ್ ಮಾಡ್ಬೋದು. ಆಲ್ ಓವರ್ ಹೇಳಬೇಕಂತ ಹೇಳಿದ್ರೆ ಫುಲ್ ಇಸ್ರೇಲಲ್ಲಿ ಯೂಸ್ ಮಾಡ್ಬೋದು. ಹಲೋ ಡೈ ಯಾ ಈ ಥರ ಬೈಕ್ ನೀವು ಎಲ್ಲಾದರೂ ನೋಡಿದ್ದೀರಾ? ಮುಂದೆ ಎರಡು ಗಾಲಿ ಇಟ್ಕೊಂಡು ನಾನು ಬರೇ ಮೂವೀಸಲ್ಲಿ ನೋಡಿದ್ದೆ. ಇದು ಒಂದು ಸಿಟಿ ಸೆಂಟರು. ಸೊ ಆ ಕಡೆ ಏನು ನೋಡಿದ್ರಿ ಅಲ್ಲೇ ಜೀವನ ಮಾಡೋದವರು ಜೀವಿಶ್ ಅವರು. ಆದರೆ ಇದು ಏನಿದೆ ಸಿಟಿ ಸೆಂಟರು, ಇಲ್ಲಿ ನೋಡ್ಬೋದು ಇದು ಟ್ರ್ಯಾಮ್ ಸ್ಟೇಷನ್ದು ದಾರಿ. ಸೊ ಇಲ್ಲಿ ಕಾರ್ಗಳು ಹೋಗೋಕ್ಕಾಗಂಗಿಲ್ಲ, ಕಾರ್ಗಳು ಯಾವುದೂ ಇಲ್ಲಿ ಹೋಗಂಗಿಲ್ಲ. ಸಿಟಿಯ ಮಿಡ್ಲ್ ರೋಡಲ್ಲೇ ಮಾಡಿಬಿಟ್ಟಿದ್ದಾರೆ ಇದೆಲ್ಲ ಟ್ರ್ಯಾಮ್ದು ವೇ. ಅಲ್ಲಿ ಮುಂದೆ ಒಂದು ಟ್ರ್ಯಾಮ್ ಸ್ಟೇಷನ್ ಇದೆ. ಸೊ ಜಾರ್ಡನಲ್ಲಿ ಯಾವ ಥರ ಫ್ರೈಡೇ ಬಂದರೆ ಎಲ್ಲ ಪಬ್ಲಿಕ್ ಹಾಲಿಡೇಸು, ಯಾವುದು ಗೌರ್ಮೆಂಟ್ ವೆಹಿಕಲ್ಸು, ಯಾವುದು ಪಬ್ಲಿಕ್ ಟ್ರಾನ್ಸ್ಪೋರ್ಟು ಫ್ರೈಡೇ ದಿನ ನಡೆಯೋಂಗಿಲ್ಲ. ಅದೇ ರೀತಿ ಇಲ್ಲಿ ಇಸ್ರೇಲಲ್ಲಿ ನಿಮಗೆ ಸ್ಯಾಟರ್ಡೇ ಬಂದರೆ ಎಲ್ಲ ಕ್ಲೋಸ್ ಆಗುತ್ತೆ. ಸೊ ನೋಡ್ಬೋದು ಎಲ್ಲ ಕ್ಲೋಸ್ ಆಗಿದ್ದಾವೆ ಅಂಗಡಿ ಗಿಂಗಡಿ ಎಲ್ಲ, ಜನಗಳು ಯಾರೂ ಇಲ್ಲ ಜಾಸ್ತಿ. ಆದರೆ ಪ್ಯಾಲೆಸ್ಟೈನಲ್ಲಿ ಮೊನ್ನೆ ಹೋಗಿದ್ದೆನಲ್ಲ ಹೆಬ್ರೋನಲ್ಲಿ, ಅಲ್ಲಿ ಫ್ರೈಡೇ ಆಫ್ ಇದೆ ಅಂತೆ, ಯಾಕಂದರೆ ಇಸ್ಲಾಮಿಕ್ ಕಂಟ್ರಿ ಅಲ್ಲ ಪ್ಯಾಲೆಸ್ಟೈನ್ ಅಂತ ಹೇಳಿದರೆ. ಸೊ ಸ್ಯಾಟರ್ಡೇ ಬಂದರೆ ಎಲ್ಲರೂ ಇಲ್ಲಿ ತಮ್ಮ ಶಾಪ್ಗಳನ್ನೆಲ್ಲ ಕ್ಲೋಸ್ ಮಾಡ್ತಾರೆ ಆ್ಯಂಡ್ ಜನಗಳನ್ನು ಜಾಸ್ತಿ ಇಲ್ಲಿ ಇರೋಂಗಿಲ್ಲ ಸ್ಯಾಟರ್ಡೇ ದಿನ. ಇದು ಒಂದು ಸಿಟಿ ಸೆಂಟ್ರ್, ಇಲ್ಲಿ ಮುಂದೆ ನೋಡ್ಬೋದು ನೀವು. ಸಾಯಂಕಾಲ ಆದರೆ ಜನಗಳು ಬಂದು ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಇದು ಜೆರುಸಲಮಿಂದು ಸಿಟಿ ಸೆಂಟರ್ ನೋಡ್ಬೋದು ಮುಂದೆ. ಸೊ ಇವತ್ತು ಪಬ್ಲಿಕ್ ಹಾಲಿಡೇ ಇದಕ್ಕೋಸ್ಕರ ಇಲ್ಲಿ ಎಲ್ಲ ಕ್ಲೋಸ್ ಇದ್ದಾವೆ, ಟ್ರ್ಯಾಮ್ನು ಕೂಡ ಕ್ಲೋಸ್ ಇದೆ ಆ್ಯಂಡ್ ಟ್ರ್ಯಾಮ್ನು ನಿಮ್ಗೆ ಸಿಗೋಂಗಿಲ್ಲ. ಸೊ ಈ ಬಿಲ್ಡಿಂಗ್ ಆರ್ಕಿಟೆಕ್ಚರ್ ಎಲ್ಲ ನೀವು ನೋಡಿ ಒಂಥರ ವೆಸ್ಟರ್ನ್ ಸ್ಟೈಲಲ್ಲಿ ಇದ್ದಾವೆ, ಅಂದರೆ ವೆಸ್ಟರ್ನ್ ಟೈಪಲ್ಲಿ ಇದ್ದಾವೆ. ಯಾವುದು ಇಲ್ಲಿ ಮಿಡ್ಲ್ ಈಸ್ಟಲ್ಲಿ ಯಾವ ಥರ ಇರ್ತವೆ ಬಿಲ್ಡಿಂಗ್ಗಳು ಆ ಥರ ಇಲ್ಲ. ಸೊ ಯಾಕಪ್ಪ ವೆಸ್ಟರ್ನ್ ಟೈಪಲ್ಲಿ ಇದ್ದಾವೆ ಅಂತೇಳಿದರೆ, ಇಲ್ಲಿ ಬ್ರಿಟಿಷ್ ರೂಲ್ ಇತ್ತು ಒಂದು ಕಾಲದಲ್ಲಿ, ಬ್ರಿಟಿಷ್ ರೂಲ್ ಇದ್ದಕ್ಕೋಸ್ಕರ ಬ್ರಿಟಿಷ್ ಟೈಪಲ್ಲಿ ಬಿಲ್ಡಿಂಗ್ಗಳಿದ್ದಾವೆ. ಸೊ ಎಲ್ಲ ಇಲ್ಲಿ ನೋಡ್ಬೋದು ನೀವು ಈ ಥರ ಬಿಲ್ಡಿಂಗ್ಗಳಿದ್ದಾವೆ. ಸೊ ಇವು ಬಿಲ್ಡಿಂಗ್ ಏನಿಲ್ಲ ಅಂತೇಳಿದರೂ ಒಂದು 200-300 ವರ್ಷಗಳ ಹಳೆಯ ಬಿಲ್ಡಿಂಗ್ಗಳು. ಸೊ ಹಿಂಗೆ ನಿಮ್ಮ ಮುಂದೆ ನೋಡ್ಬೋದು ಯಾವ ಥರ ಹಂಗೆ ಸ್ಟ್ರೀಟ್ ಹೋಗ್ತಾ ಇದೆ. ಸೊ ಇದು ಸ್ಟ್ರೀಟ್ ಏನಿದೆ, ಒನ್ ಆಫ್ ದಿ ಬ್ಯುಸಿ ಸ್ಟ್ರೀಟು ಆ್ಯಂಡ್ ಸಿಟಿ ಸೆಂಟರ್ ಸ್ಟ್ರೀಟ್ ಅಂತ ಹೇಳ್ತಾರೆ. ಸೊ ನಾರ್ಮಲ್ ಡೇಸಲ್ಲಿ ಇದೆಲ್ಲ ಓಪನ್ ಆಗಿರುತ್ತೆ, ಆದರೆ ಇವತ್ತು ಸ್ಯಾಟರ್ಡೇ ಇದಕ್ಕೋಸ್ಕರ ಇಸ್ರೇಲಲ್ಲಿ ವೀಕ್ ಆಫ್ ಇರುತ್ತೆ. ನಮ್ಮ ಕಂಟ್ರಿಯಲ್ಲಿ ಯಾವ ಥರ ಸಂಡೆ ಗಿಂಡೆ ಬಂದರೆ ಎಲ್ಲ ಆಫ್ ಮಾಡ್ತಾರಲ್ಲ, ಆ ಥರ ಇಲ್ಲಿ ಸ್ಯಾಟರ್ಡೇ ಎಲ್ಲ ಆಫ್ ಇರುತ್ತೆ ಆ್ಯಂಡ್ ಎಲ್ಲರಿಗೂ ಡ್ಯೂಟಿ ಆಫ್ ಇರುತ್ತೆ ಇಲ್ಲಿ. ಸೊ ಸ್ಯಾಟರ್ಡೇ ದಿನ ನಮ್ಮ ಫ್ಯಾಮಿಲಿ ಜೊತೆ ಇವರು ಟೈಮ್ ಸ್ಪೆಂಡ್ ಮಾಡ್ತಾರೆ.
ಗುರು, ನಿಜವಾಗ್ಲೂ ನೀನು ನಂಬಂಗಿಲ್ಲ, ಇಲ್ಲಿ ಇಸ್ರೇಲಿಗೆ ಬಂದಾಗ ನಾನು ಹ್ಯುಂಡೈ i40 ನೋಡಿದ್ದೀನಿ, i30 ನೋಡಿದ್ದೀನಿ, i40 ನೋಡಿದ್ದೀನಿ. ಸೊ i40 ನಾನು ಅಂದ್ಕೊಂಡಿದ್ದಿಲ್ಲ, i40 ಇದೆ ಅಂತೇಳಿ. ಇನ್ನೂ ಲಾಂಚ್ ಆಗಿಲ್ಲ ಇಂಡಿಯಾದಲ್ಲಿ, ಆದರೆ ಇಲ್ಲಿ ಬಿಫೋರ್ ಇಲ್ಲೇ ಲಾಂಚ್ ಮಾಡಿಬಿಟ್ಟಿದ್ದಾರೆ. ಫಸ್ಟಲ್ಲಿ ಕಿಯಾದು ಬೇರೆ ಬೇರೆ ಮಾಡೆಲ್ಗಳು ಇಲ್ಲಿ ಇದ್ದಾವೆ. ಕಿಯಾದು ಬೇರೆ ಬೇರೆ ಮಾಡೆಲ್ ಅಂತೇಳಿದರೆ ಬೇರೆ ಬೇರೆ ಬ್ರ್ಯಾಂಡ್ ನಮ್ಮ ಇಂಡಿಯಾದಲ್ಲಿ ಯಾವುದಿಲ್ಲ, ಅವೆಲ್ಲ ಬ್ರ್ಯಾಂಡ್ಗಳು ಇಲ್ಲಿ ಇದ್ದಾವೆ. ಆ್ಯಂಡ್ ಅವೆಲ್ಲ ಮಾಡೆಲ್ಗಳು ಇಲ್ಲಿ ಇದ್ದಾವೆ. ಟೊಯೋಟಾ ಕಂಪ್ನಿಯು ಅಂತೂ ಹೇಳಲೇಬೇಡಿ, ನಾವು ನೋಡೇ ಇಲ್ಲ ಅಂಥ ಮಾಡೆಲ್ಗಳನ್ನು, ನಾವು ನೋಡೇ ಇಲ್ಲ ಅಂತಂಥ ಮಾಡೆಲ್ಗಳು. ಎಸ್ ಸಿ ವಿ ಕಾರ್ಗಳು ಇಲ್ಲೆಲ್ಲ ಇದ್ದಾವೆ. ಇದು ಒಂದು ನೋಡ್ಬೋದು ಸಿಟಿಂಗ್ ಏರಿಯಾ ಈ ಥರ, ಇದ್ರ ಮೇಲೆ ಕೂತ್ಕೊಂಡು ಆರಾಮಾಗಿ ಜನಗಳು ಇಲ್ಲಿ ಟೈಮ್ ಪಾಸ್ ಮಾಡ್ತಾರೆ. ಆ್ಯಂಡ್ ಯಾವುದು ಪಬ್ಲಿಕ್ ಟ್ರಾನ್ಸ್ಪೋರ್ಟು ಇಲ್ಲ ಇಲ್ಲಿ, ಹಂಗಾಗಿ ಫುಲ್ಲು ಇವತ್ತು ತಿರುಗಿ ತಿರುಗಿ ನಡೆದು ನಡೆದು ಸಾಕಾಗಿದೆ. ಹಂಗಾಗಿ ಇಲ್ಲಿ ಕುಂತು ನಿಮ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇಂಡಿಯನ್ ಬ್ರ್ಯಾಂಡ್ಸ್ ಕೂಡ ಇದ್ದಾವೆ ಇಲ್ಲಿ. ಮಾರುತಿ ಸುಜುಕಿ ಕಾರ್ ನೋಡಿದ್ದೀನಿ, ಸಿಟಿ ಸೆಂಟ್ರಲ್ಲಿ ಬಂದು ಲಂಚ್ ಮಾಡಬೇಕಂತೇಳಿ ಇತ್ತು. ಆದರೆ ನೋಡ್ಬೋದು ನೀವು ಎಲ್ಲ ಶಾಪ್ಗಳು ಕ್ಲೋಸ್ ಆಗಿದ್ದಾವೆ. ಸೊ ಶಾಪ್ಗಳು ಕ್ಲೋಸ್ ಆಗಿದ್ದಕ್ಕೋಸ್ಕರ ಯಾವುದು ಏನು ಸಿಗಂಗೇ ಇಲ್ಲ ಇಲ್ಲಿ. ಸೊ ಎಲ್ಲ ಕ್ಲೋಸ್ ಆಗಿದ್ದಾವೆ ನೋಡ್ಬೋದು. ಇಲ್ಲಿ ಆರಾಮಾಗಿ ನಿಮಗೆ ಎಲ್ಲ ಶವರ್ಮ ಗಿವರ್ಮ ಸಿಗ್ತಿತ್ತು, ಆದರೆ ಎಲ್ಲ ಶಾಪ್ಗಳು ಕ್ಲೋಸ್ ಆಗಿದ್ದಾವೆ. ಸೊ ಇನ್ನೂ ಲಂಚ್ ಮಾಡಿಲ್ಲ ನಾನು, ನೋಡೋಣ ಮತ್ತೆ ಓಲ್ಡ್ ಸಿಟಿಗೆ ಹೋಗಿ ಲಂಚ್ ಟ್ರೈ ಮಾಡೋಣ. ಸೊ ಅದೇನು ಆ ಕಡೆ ಏನಿದೆ ಓಲ್ಡ್ ಸಿಟಿ ಇತ್ತು. ಸೊ ಇದು ಏನು ಪ್ರೆಸೆಂಟ್ ಇವಾಗ ಇಲ್ಲಿ ನೀವೇನು ನೋಡ್ತಿದ್ರ, ಇದು ನ್ಯೂ ಸಿಟಿ. ಸೊ ಜೆರುಸಲಮ್ ಇಂದು ನ್ಯೂ ಸಿಟಿ ಇದು. ಸೊ ಇಲ್ಲೇನು ನೋಡ್ತಿದ್ರ ಫುಲ್ ಎಲ್ಲ ನ್ಯೂ ಆರ್ಕಿಟೆಕ್ಚರ್ ಇದು. ಸೊ ನ್ಯೂ ಆರ್ಕಿಟೆಕ್ಚರ್ ಅಂತ ಹೇಳಿದರೆ, ಸೊ ಇಲ್ಲೆಲ್ಲ ಹೊಸ ಹೊಸ ಬಿಲ್ಡಿಂಗ್ಗಳು, ಇವಾಗ ರೀಸೆಂಟ್ಲಿ ಬಿಲ್ಡ್ ಮಾಡಿರೋ ಬಿಲ್ಡಿಂಗ್ಗಳು ಇವೆಲ್ಲ. ಎಲ್ಲ ನೀವು ನಿನ್ನೆ ಏನು ನೋಡಿದ್ರೆ ಅಲ್ಲಿ ಅಲಕ್ಸಾ ಮಾಸ್ಕು ಮತ್ತು ವೆಸ್ಟರ್ನ್ ವಾಲು ಆ್ಯಂಡ್ ಕ್ರಿಶ್ಚಿಯನ್ ಚರ್ಚ್ಗಳು ತೋರಿಸಿದ್ನಲ್ಲ, ಆರ್ಮೇನಿಯನ್ ಚರ್ಚು, ಓಲ್ಡ್ ಸಿಟಿಗೆ ಸೇರಿದ್ದು. ಎಲ್ಲಿ ನೋಡಿದ್ರು ಜನಗಳೇ ಕಾಣ್ತಾ ಇಲ್ಲ, ಇಲ್ಲಾಂದರೆ ಇಲ್ಲಿ ಫುಲ್ ಜನಗಳು ತುಂಬಿಕೊಂಡು ಫುಲ್ಲು ಬ್ಯುಸಿ ಏರಿಯಾ ಇರ್ತಿತ್ತು ಇದು. ಸೊ ಇವಾಗ ಪ್ರೆಸೆಂಟ್ ಜನಗಳನ್ನೇ, ಇವಾಗ ಜನಗಳನ್ನೇ ಇಲ್ಲ ಇಲ್ಲಿ ಯಾರು ಪ್ರೆಸೆಂಟು. ಸೊ ನೀವೆಲ್ಲ ಥಿಂಕ್ ಮಾಡ್ಬೋದು, ಇಸ್ರೇಲ್ ಒಂದು ದೊಡ್ಡ ಕಂಟ್ರಿ ಆ್ಯಂಡ್ ಡೆವಲಪ್ಡ್ ಕಂಟ್ರಿ ಆ್ಯಂಡ್ ಇಲ್ಲಿ ಯಾರೂ ಬಡವರಿಲ್ಲ, ಹೋಮ್ಲೆಸ್ ಇಲ್ಲ ಅಂತೇಳಿ ನೀವು ಕೇಳ್ಬೋದು. ಇಲ್ಲೂ ಕೂಡ ಹೋಮ್ಲೆಸ್ ಪೀಪಲ್ ಮತ್ತು ಬಡವರು ಇದ್ದಾರೆ ಗುರು. ನಿಜವಾಗ್ಲೂ ಇಲ್ಲಿನೂ ಭಾಳಷ್ಟು ಜನ ನಾನು ಹೋಮ್ಲೆಸ್ ಪೀಪಲ್ಗೆ ಇದನ್ನು ನೋಡಿದ್ದೀನಿ. ಎಲ್ಲರೂ ದುಡ್ಡು ಕೇಳಕ್ಕೆ ಬರ್ತಾ ಇರ್ತಾರೆ. ಸೊ ಯಾವ ಥರ ಬೇರೆ ಕಂಟ್ರಿ, ನಮ್ಮ ಕಂಟ್ರಿ ಎಲ್ಲ ದುಡ್ಡು ಕೇಳಕ್ಕೆ ಬರ್ತಾರೆ ಬಡವರು, ಇಲ್ಲಿನೂ ಭಾಳ ಜನ ಹೋಮ್ಲೆಸ್ ಪೀಪಲ್ಸ್ ಇದ್ದಾರೆ. ಸ್ವಲ್ಪ ಇಲ್ಲಿ ಒಂಥರ ಪೋಸ್ಟರ್ ಗಿಸ್ಟರ್ ಹಾಕಿದ್ದಾರೆ ಯಾವ ಥರ ಹಳೆ ಕಾಲದಲ್ಲಿ ಜೆರುಸಲಮ್ ಸಿಟಿ ಇತ್ತು ಅಂತೇಳಿ. ಸೊ ಯಾವ ಥರ ಇತ್ತು ಅವಾಗಿನ ಕಾಲದಲ್ಲಿ, ಯಾವ ಥರ ಇಲ್ಲಿ ಸ್ಟ್ರೀಟ್ ಇತ್ತು ಅಂತೇಳಿ. ಸೊ ಭಾಳ ಹಳೆ ಸ್ಟ್ರೀಟ್ ಇದು. ಸೊ ಅವಾಗಿನ ಕಾಲದ ಫೋಟೋಗಳು ಇಲ್ಲಿ ಹಾಕಿದ್ದಾರೆ ನೋಡ್ಬೋದು ನೀವು. ಸೊ ಪಾಸ್ ಮಾಡಿ ಬೇಕಾದ್ರೆ ನೋಡ್ಬೋದು ನೀವು ಯಾವ ಥರ ಇದ್ದಾವೆ. ಸೊ ದೋಸ್ತರೆ ಇಲ್ಲೊಂದು ವಾಲ್ ಪೇಂಟ್ ಮಾಡಿದ್ದಾರೆ ನೋಡ್ಬೋದು ನೀವು, ಮುಂದೆ ಯಾವ ಥರ ಸ್ಟ್ರೀಟ್ ಇರ್ತಾ ಇತ್ತು ಅಂತೇಳಿ, ಯಾವ ಥರ ಅಲ್ಲಿ ಮೆಟ್ರೋ ಹೋಗ್ತಾ ಇದೆ ನೋಡ್ಬೋದು. ಫುಲ್ ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇಲ್ಲೊಂದು ಇದೆ ಈ ಕಡೆ ಒಂದು. ಸೊ ಇಲ್ಲೊಂದು ವಾಲ್ ಪೇಂಟ್ ಮಾಡಿದ್ದಾರೆ, ಸಖತ್ತಾಗಿ ಕಾಣ್ತಾ ಇದ್ದಾವೆ ಇಲ್ಲಂತೂ. ದೋಸ್ತರೆ ಇಸ್ರೇಲಿಗೆ ಬಂದಾಗಿಂದ ಭಾಳಷ್ಟು ಇಂಡಿಯನ್ಸ್ಗೂ ನೋಡಿದ್ದೀನಿ, ಭಾಳಷ್ಟು ಇಂಡಿಯನ್ ಜೊತೆ ಮಾತಾಡಿದ್ದೀನಿ. ಸೊ ಇಸ್ರೇಲಲ್ಲಿ ಕೂಡ ಭಾಳಷ್ಟು ಇಂಡಿಯನ್ಸ್ ಇದ್ದಾರೆ, ಭಾಳಷ್ಟು ಇಂಡಿಯನ್ಸ್ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಆ್ಯಂಡ್ ಕೆಲಸ ಮಾಡ್ತಾ ಇದ್ದಾರೆ. ಸಮ್ ಆಫ್ ದೆಮ್ ಭಾಳಷ್ಟು ಜನ ಇಲ್ಲಿ ಇಮಿಗ್ರೆಂಟ್ ಆಗಿದ್ದಾರೆ ಆ್ಯಂಡ್ ಭಾಳಷ್ಟು ಜನ ಇಲ್ಲಿ ರೆಸಿಡೆನ್ಸು ತೊಗೊಂಡಿದ್ದಾರೆ ಇಸ್ರೇಲಲ್ಲಿ. ಸೊ ಮೊನ್ನೆ ನಿನ್ನೆ ಭಾಳ ನಾ ಬಂದಾಗಿಂದ ಭಾಳಷ್ಟು ಜನ ಇಂಡಿಯನ್ಸು ಕಾಣ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಇಸ್ರೇಲ್ ಜನಗಳಿಗೆ 2 ಇಯರ್ಸ್ ಮಿಲ್ಟ್ರಿ ಸರ್ವಿಸ್ ಮಾಡಬೇಕಂತೇಳಿ. ಇಸ್ರೇಲಿ ಪ್ರಜೆಗಳು ಯಾರಾದರೂ ಇರಲಿ, ಅವರು ಇಲ್ಲಿ ಮಿಲ್ಟ್ರಿ ಸರ್ವಿಸ್ ಮಾಡಲೇಬೇಕು, ತಮ್ಮ ಕಂಟ್ರಿಗೆ ಸರ್ವ್ ಮಾಡಲೇಬೇಕು. 22-25 ಇಯರ್ಸಲ್ಲಿ ಯಾರಾದರೂ ಈ ಏಜಲ್ಲಿ ನೀವು ಮಿಲ್ಟ್ರಿಗಳು ನೋಡಿದರೆ ಅವರೆಲ್ಲ ಇಲ್ಲಿ ಸರ್ವಿಸ್ ಮಾಡ್ತಾ ಇರ್ತಾರೆ. ಸೊ ತಮ್ಮ ಕಂಟ್ರಿಗೆ ಇಸ್ರೇಲಲ್ಲಿ. ಸೊ ನೀವು ಯಾರಾದರೂ ಮಿಲ್ಟ್ರಿ ಆಫೀಸರ್ಗಳನ್ನ ಯಾರಾದರೂ ನೋಡಿದರೆ ನೀವು ಹೆದರಬೇಕಾಗಿಲ್ಲ, ಯಾಕಂತ ಹೇಳಿದರೆ ಅವರು ನಾರ್ಮಲಾಗಿ ತಮ್ಮ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲಿ. ಸೊ ನೀವು ಅವ್ರನ್ನ ನೋಡಿ ಹೆದರಿದ್ರೆ ಏನು ಪಾಯಿಂಟ್ ಇಲ್ಲ. ನಿಜವಾಗ್ಲೂ ನೀವು ಆ್ಯಸ್ ಅ ಟೂರಿಸ್ಟ್ ಬಂದಿದ್ದೀರಾ, ಆರಾಮಾಗಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಪ್ಲೇಸಸ್ನ. ಸೊ ಅವ್ರಿಗೋಗಿ ನೀವು ಮಾತಾಡ್ಸೋಕೆ ಹೋದರೆ ಅವ್ರು ಮಾತಾಡ್ಸೋಂಗಿಲ್ಲ, ಫುಲ್ ರೂಡಾಗಿ ನಿಮಗೆ ಬಿಹೇವ್ ಮಾಡ್ತಾರೆ. ಸೊ ಏನಾದರೂ ಕೇಳೋಕೆ ಹೋದರೆ ಏನು ಆನ್ಸರ್ ಮಾಡೋಂಗಿಲ್ಲ ನಿಮಗೆ. ಆ್ಯಂಡ್ ಆನ್ಸರ್ ಮಾಡಿದರೂ ಕೂಡ ಫುಲ್ ಸ್ಟ್ರೇಟ್ ಫಾರ್ವರ್ಡಾಗಿ ನಿಮಗೆ ನೆಗೆಟಿವ್ ವೇಯಲ್ಲಿ ನಿಮಗೆ ಆನ್ಸರ್ ಮಾಡ್ತಾರೆ. ಸೊ ಆದಷ್ಟು ನೀವು ಅವ್ರನ್ನ ಮಾತಾಡ್ಸೋಕೆ ಹೋಗಬೇಡಿ. ಆ್ಯಂಡ್ ಅವ್ರನ್ನ ನೋಡಿದರೆ ನೀವು ಹೆದರಕ್ಕೆ ಹೋಗ್ಬೇಡಿ, ಯಾಕಂದರೆ ಫುಲ್ ಗನ್ಗಳನ್ನ ಇಟ್ಕೊಂಡಿರ್ತಾರೆ ಆ್ಯಂಡ್ ಫುಲ್ಲು ಅವರು ಆರ್ಮ್ಡ್ ಎಲ್ಲ ಫುಲ್ ಜಾಕೆಟ್ ಗಿಗೆಡ್ ಅವೆಲ್ಲ ಸ್ಮೋಕ್ ಗ್ರನೇಡ್ಸು ಅವೆಲ್ಲ ಹಾಕ್ಕೊಂಡಿರ್ತಾರೆ ಕಾಮನ್ ಆಗಿ ಮಿಲ್ಟ್ರಿ ಅಂದಮೇಲೆ. ಸೊ ಅವ್ರನ್ನ ನೋಡಿ ನೀವು ಹೆದರೋ ಅವಶ್ಯಕತೆ ಏನೂ ಇಲ್ಲ.
ಫುಲ್ ಸಿಟಿಯಲ್ಲಿ ಈ ಥರ ವಾಟರ್ ಡಿಸ್ಪೆನ್ಸರ್ ಎಲ್ಲ ಮಾಡಿರ್ತಾರೆ. ಸೊ ಇಲ್ಲಿ ಬಂದು ನೀವು ನೀರು ಕುಡಿಬೋದು, ನೋಡ್ಬೋದು ಇಲ್ಲಿ ಈ ಥರ ಒಂದು ಬಟನ್ ಇದೆ. ಸೊ ಇಲ್ಲಿ ಬಟನ್ ಹಿಂಗೆ ಕ್ಲಿಕ್ ಮಾಡಿದರೆ ಸಾಕು, ನೀರು ಬರುತ್ತೆ. ಆ್ಯಂಡ್ ನೀರು ಇಲ್ಲಿಂದ ಈ ಥರ ನೀರು ಕುಡಿಬೋದು ನೀವು. ಆ್ಯಂಡ್ ಇಲ್ಲೊಂದು ಸ್ಟ್ರೀಟ್ ಇದೆ, ಬನ್ನಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತೇಳಿ. ಫುಲ್ಲು ಒಂಥರ ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಮೇರಾ ಓನ್ ಲ್ಯಾಂಗ್ವೇಜ್, ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ಏನ ಕನ್ನಡ ಮೇ ಮಾತಾ ಜೈಸಾ ಆಪ್ಕಾ ಗುಜರಾತಿ ಹೇ ಹಮಾರ ಕನ್ನಡ ಲ್ಯಾಂಗ್ವೇಜ್ ಹೇ ಸೊ ಇಲ್ಲಿ ಹಂಗೆ ತಿರುಗ್ತಾ ಇದೆ ಗುರು ಸಿಟಿ ಸೆಂಟ್ರಲಲ್ಲಿ. ಸೊ ಇಲ್ಲಿ ಇಬ್ಬರು ಇಂಡಿಯನ್ಸ್ ಸಿಕ್ಕಿದ್ರು, ಅವ್ರಿಗೆ ಮಾತಾಡ್ತಾ ಇದ್ದೆ ಯಾವ ಥರ ಇದೆ ಯಾವ ಥರ ಇಲ್ಲ ಲೈಫ್ ಅಂತೇಳಿ ಇಲ್ಲಿ. ಸೊ ಅವರು ಇಲ್ಲೇ ಕೆಲಸ ಮಾಡ್ತಾರಂತೆ. ಅವರು ಸಿಕ್ಕಿದ್ರು ನನಗೆ ಇಂಡಿಯನ್ಸ್ ಅಂತೇಳಿ ಅವರೇ ಮಾತಾಡ್ಸಿದ್ರು. ಸೊ ಅವರು ಇಲ್ಲಿ ಸಿಕ್ಕಿ ಭಾಳ ಖುಷಿ ಆಗ್ತಾ ಇದೆ. ಭಾಳಷ್ಟು ಇಂಡಿಯನ್ಸ್ ಲಾಸ್ಟಲ್ಲಿ ಇವಾಗ ಜಸ್ಟ್ ನಿಮ್ಗೆ ಹೇಳಿದೆ ಭಾಳಷ್ಟು ಇಂಡಿಯನ್ಸ್ ಮೀಟ್ ಆಗಿದ್ದೀನಿ ಅಂತೇಳಿ. ಸೊ ಇವರು ಇಂಡಿಯನ್ಸೇ ಇಲ್ಲಿ ಕೆಲಸ ಮಾಡ್ತಾರೆ. ಆದರೆ ಮೀಟ್ ಮಾಡಿ, ಯುವರ್ ನೇಮ್, ಯುವರ್ ನೇಮ್? ಮೈ ನೇಮ್ ಇಸ್ ದೇವ್. और मैं 3 साल से यहाँ पे काम करता हूँ. आप कहाँ से? गुजरात से हूँ. ये मेरी वाइफ है, ये 1.5 साल से है. आपका नाम? दिशा. दिशा, आप भी गुजरात से हो? हाँ. ಇವರು ಗುಜರಾತಿಂದ ಇದ್ದಾರೆ, ಆ್ಯಕ್ಚುಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಸಡನ್ ಆಗಿ ಮೀಟ್ ಮಾಡಿದ್ರು, ಮೀಟ್ ಆದರು. ಆ್ಯಂಡ್ ಮೀಟ್ ಆಗಿ ಅವ್ರಿಗೆ ಭಾಳ ಖುಷಿ ಆಗ್ತಾ ಇದೆ ನನಗೆ ನಿಜವಾಗ್ಲಿ. ಇಲ್ಲಿ ಬಾಯ್ ಬಾಯ್. ಸೊ ಇವಾಗೇನು ಜಸ್ಟ್ ಇಂಡಿಯನ್ ಸಿಕ್ಕಿದ್ರಲ್ಲ, ಅವರು ತಮ್ಮ ಮನೆಗೂ ಇನ್ವೈಟ್ ಮಾಡಿದ್ರು ಗುರು ನಿಜವಾಗ್ಲು. ಮನೆಗೆ ಬಾ ಊಟ ಮಾಡು ಅಂತೇಳಿ ಕರೆದ್ರು. ಸೊ ನಂದು ಪ್ಲ್ಯಾನ್ಸ್ ಸ್ವಲ್ಪ ಬೇರೆ ಕಡೆ ಇದ್ದು ಹೋಗೋದು, ಹಂಗಾಗಿ ನಾನು ಬರ್ತೀನಿ ನೋಡೋಣ ಅಂತೇಳಿ ಹೇಳಿದ್ದೀನಿ. ಸೊ ನೈಟ್ ಆದರೆ ನೈಟು ಬಾ ಅಂತೇಳಿದ್ದಾರೆ. ಸೊ ನೋಡೋಣ ನೈಟು, ಹೋಗೋಕೆ ಟ್ರೈ ಮಾಡ್ತೀನಿ. ಇಲ್ಲೇ ಇದೆ ಅಂತೆ ಮನೆ ಅವ್ರದ್ದು. ಸೊ ಇದು ಒಂದು ನೀವು ನೋಡ್ಬೋದು ಅಂಬ್ರೆಲಾ ಸ್ಟ್ರೀಟು. ಸೊ ಫುಲ್ ಅಂಬ್ರೆಲಾಗಳು ಹಾಕಿದ್ದಾರೆ ಇಲ್ಲಿ. ಸೊ ಈ ಥರ ಅಂಬ್ರೆಲಾಗಳು ನಾನು ಜಾರ್ಡನಲ್ಲೂ ನೋಡಿದ್ದೀನಿ, ರೈನ್ಬೋ ಸ್ಟ್ರೀಟ್ ಅಂತೇಳಿ ಇತ್ತು. ಆದರೆ ಇದು ಒಂದು ಏನಪ್ಪ ಅಂತ ಹೇಳಿದ್ರೆ ಇಸ್ರೇಲಿಂದು ಜೆರೂಸಲಂದು ಸ್ಟ್ರೀಟು ನೋಡ್ಬೋದು. ಫುಲ್ಲು ಸ್ಟ್ರೀಟ್ ತುಂಬ ಈ ಥರ ಅಂಬ್ರೆಲಾ ಎಲ್ಲ ಹಾಕಿದ್ದಾರೆ. ಫುಲ್ ಒಂಥರ ಡೆಕೋರೇಷನ್ ಪರ್ಪಸ್ಗೋಸ್ಕರ ಚೆನ್ನಾಗಿ ಕಾಣುತ್ತೆ. ಈ ಥರ ನಮ್ಮ ಇಂಡ್ಯಾದಲ್ಲೂ ಮಾಡಬೇಕು. ಸೊ ನಾನು ಕಂಪೇರ್ ಮಾಡ್ತಾ ಇಲ್ಲ, ಆದರೆ ನಮ್ಮ ಕಡೆ ನಮ್ಮ ಇಂಡ್ಯಾದಲ್ಲೂ ಬರಬೇಕು ಈ ಥರ. ಸೊ ನಿಜವಾಗ್ಲೂ ಭಾಳ ಸಖತ್ತಾಗಿ ಕಾಣುತ್ತೆ ನಿಜವಾಗ್ಲೂ ಇದು, ನೋಡ್ಬೋದು ನೀವು. ಬೆಳ್ತಂಗಡಿ ಬೆಳ್ತಂಗಡಿ ಸೊ ಇಸ್ರೇಲ್ ಅಲ್ಲಿ ಬಂದ್ರೆ ನಿಮ್ಗೆ ಊಟ ಸಿಗಲ್ಲ ಗುರು ಸರಿಯಾಗಿ. ಅಂದ್ರೆ ನಮ್ ಕಡೆ ಯಾವ ತರ ರೈಸ್ ಚಿತ್ರಾನ್ನ ಅವೆಲ್ಲ ಸಿಗ್ತವೆ ನಾರ್ಮಲ್ ಆಗಿ. ಸೊ ಆ ತರ ಇಲ್ಲಿ ಯಾವುದು ಸಿಗಂಗಿಲ್ಲ. ಸೊ ಈ ತರ ಒಂದು ಸ್ಯಾಂಡ್ವಿಚ್ ಸಿಗುತ್ತೆ, ಇದ್ರಲ್ಲೆಲ್ಲ ಫಲಾಫಲ್ ಹಾಕಿರ್ತಾರೆ. ಅಂಡ್ ಫ್ರೆಂಚ್ ಫ್ರೈಸ್ ಬೇರೆ ಬೇರೆ ಸಲಾಡ್ ಎಲ್ಲ ಹಾಕಿ ಕೊಡ್ತಾರೆ. ಸೊ ಇದಕ್ಕೆ 10 ಶೇಕಲ್ ನಾ ಪೇ ಮಾಡ್ತಾ ಇದ್ದೀನಿ. 10 ಶೇಕಲ್ ಅಂತ ಹೇಳಿದ್ರೆ ಇಂಡಿಯನ್ ರುಪೀಸಲ್ಲಿ ಒಂದು 230 ರುಪೀಸ್ ಆಗುತ್ತೆ. ಸೊ ಇಂಥದ್ದೆಲ್ಲ ತಿನ್ಬಿಟ್ಟು ನಾವು ಜೀವನ ಸಾಗಿಸ್ಬೇಕು ಇಲ್ಲಿ. ಸೊ ಐ ಹೋಪ್ ಈ ವಿಡಿಯೋಗೆ ಇಷ್ಟ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಯಾವುದೇ ಕಾರಣಕ್ಕೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಆ್ಯಂಡ್ ಯಾವುದೇ ಕಾರಣಕ್ಕೂ ಇಷ್ಟ ಆಗಲಿಲ್ಲ ಅಂತೇಳಿದರೆ ಡಿಸ್ಲೈಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಬಗ್ಗೆ ನೀವು ಏನು ಥಿಂಕ್ ಮಾಡ್ತೀರಾ, ಆ್ಯಂಡ್ ಜಿವಿಸ್ ಬಗ್ಗೆ ಏನು ಥಿಂಕ್ ಮಾಡ್ತೀರಾ, ಇಸ್ರೇಲಿ ಬಗ್ಗೆ ಏನು ಥಿಂಕ್ ಮಾಡ್ತೀರಾ, ಆ್ಯಂಡ್ ಪ್ಯಾಲೆಸ್ಟೀನ್ಸ್ ಬಗ್ಗೆ ಏನು ಥಿಂಕ್ ಮಾಡ್ತೀರಾ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ಈ ವಿಡಿಯೋದಲ್ಲಿ ನೀವೇನಾದರೂ ಫಸ್ಟ್ ಟೈಮ್ ಬಂದಿದ್ದೀರಾ ಅಂತೇಳಿದರೆ, ಇದು ಒಂದು ಟ್ರಾವೆಲ್ ಚಾನೆಲ್ಲು ಮ್ಯಾಡ್ಮೊಂಗ್ ಅಂತೇಳಿ. ಸೊ ನಾನು ಇಲ್ಲಿ ಆಲ್ಮೋಸ್ಟ್ ನಿಮಗೆ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಬೇರೆ ಬೇರೆ ಕಂಟ್ರಿಗೆ, ಬೇರೆ ಬೇರೆ ಸಿಟೀಸ್ಗೆ, ಬೇರೆ ಬೇರೆ ಹಿಸ್ಟೋರಿಕಲ್ ಪ್ಲೇಸಸ್ಗಳಿಗೆ. ಟ್ರಾವೆಲಿಂಗ್ ವಿಡಿಯೋಸ್ನ ನೀವು ಇಷ್ಟಪಡ್ತಿದ್ದೀರಾ ಅಂತ ಹೇಳಿದ್ರೆ ಇದು ಸೂಟೇಬಲ್ ಚಾನಲ್ ನಿಮಗೆ. ಸೊ ನೀವು ಇಲ್ಲಿ ನನಗೆ ಫಾಲೋ ಮಾಡ್ಬೋದು. ಆ್ಯಂಡ್ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದರೆ ಭಾಳಷ್ಟು ವೀಡಿಯೋಗಳು ಇನ್ನೂ ಬರ್ತಾ ಇದ್ದಾವೆ. ಸೊ ನೀವೇನಾದರೂ ನಮ್ಮದು ಜಾರ್ಡನ್ ಸೀರೀಸ್ ಏನಾದರೂ ನೋಡಿಲ್ಲ ಅಂತೇಳಿದರೆ ಜಾರ್ಡನ್ ಸೀರೀಸ್ ಹೋಗಿ ನಮ್ಮದು ನೋಡಿ. ಸೊ ಜಾರ್ಡನ್ ಸೀರೀಸಲ್ಲೂ ನಾವು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ತೊಗೊಂಡಿದ್ದೀವಿ ಆ್ಯಂಡ್ ಒಳ್ಳೆ ಎಕ್ಸ್ಪ್ಲೋರೇಷನ್ ಮಾಡಿದ್ದೀವಿ. ಫಾಲೋ ಮಾಡಿ ಆ್ಯಂಡ್ ಜಾರ್ಡನ್ ವೀಡಿಯೋಸು ನೋಡಿ. ಇಸ್ರೇಲ್ ವೀಡಿಯೋಸು ಕೂಡ ಆದಷ್ಟು ಬೇಗ ಬರ್ತವೆ. ಸೊ ಈ ವಿಡಿಯೋಗೆ ಇಷ್ಟ ಗುರು. ಆ್ಯಂಡ್ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಸಿ ಯು, ಬಾಯ್ ಬಾಯ್ ಫ್ರಮ್ ಜೆರೂಸಲಂ, ಇಸ್ರೇಲ್ ಆ್ಯಂಡ್ ಪ್ಯಾಲೆಸ್ಟೀನ್.